ವಿದ್ಯುತ್ ವೈರ್ ಬಿದ್ದು ಬಾಲಕಿಗೆ ಗಂಭೀರ ಗಾಯವಾಗಿದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ನಡೆದಿದೆ. ವಿದ್ಯುತ್ ವೈರ್ ಬಿದ್ದು ಬಾಲಕಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ನಡೆದಿದೆ. ಇಂದ್ರರಾಜು ಮನೆ ಮೇಲೆ ವಿದ್ಯುತ್ ವೈರ್ ಬಿದ್ದಿದೆ. ವೈರ್ ತುಳಿದು ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ರೇಖಾ ಗಾಯಗೊಂಡಿರುವಂತಹ ಬಾಲಕಿಯಾಗಿದ್ದು ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆ ನಡೆಸಲಾಗ್ತಾ ಇದೆ. ಸಾವು ಬದುಕಿನ ಮಧ್ಯೆ ಈ ಬಾಲಕಿ ಹೋರಾಟ ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಆಗಮಿಸಿಲ್ಲ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗಂಗಾಧರ್, ಹೇಗಾಗಿದೆ ಈ ಒಂದು ಅವಘಡ? ಬಾಲಕಿ ಈಗ ಹೇಗಿದ್ದಾಳೆ? ಆಕೆ ಆರೋಗ್ಯ ಸ್ಥಿತಿ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಸೌಮ್ಯ, ಏನು ನಿನ್ನೆ ಸಂಜೆ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಒಂದು ಇನ್ಸ್ಪಾಜ್ ಅವರ ಮನೆ ಮೇಲೆ ಒಂದು ಅಟೆನ್ಷನ್ ವೈರ್ ಕಟ್ ಆಗಿಬಿಟ್ಟಿತ್ತು. ಆದ್ರೆ ಪ್ಯಾಸೇಜ್ ಅಲ್ಲಿ ಆಗ್ತಾ ಇದ್ದಂತಹ 11 ವರ್ಷದ ರೇಖಾ ಎಂಬ ಬಾಲಕಿ ಮೇಲೆ ಅದು ಅಟೆನ್ಷನ್ ವೈರ್ ಬಿದ್ದಿರುವಂತದ್ದು. ಅದು ಕೂಡಲೇ ಆ ವೈರ್ ಬಿದ್ದ ಕೂಡಲೇ ಆ ಬಾಲಕಿಯ ನಮ್ಮ ದೇಹ 40% ಭಾಗದಷ್ಟು ಸುಟ್ಟೋಗಿರುವಂತದ್ದು. ಕೂಡ್ಲೆ ಆ ಬಾಲಕಿಯನ್ನ ವಿಕ್ಟೋರಿಯಾ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಅಲ್ಲಿ ಆಗಲ್ಲ ಅಂತ ಹೇಳಿದಕ್ಕೆ ನಂತರ ವಿಕ್ಟೋರಿಯಾ ಆಸ್ಪತ್ರೆ ಆಕೆನ ಕರ್ಕೊಂಡ್ ಬಂದಿರುವಂತದ್ದು. ಆದ್ರೆ ಸ್ಥಿತಿ ಏನೊಂದು 40% ಎಬೋ ದೇಹ ಸುಟ್ಟೋಗಿರೋದ್ರಿಂದ ಆಕೆ ಈಗ ಯಾವ್ದೇ ರೀತಿ ಹೇಳಕ್ಕೆ ಆಗಲ್ಲ ಅಂತ ಇಲ್ಲ ವೈದ್ಯರು ಹೇಳ್ತಾ ಇದಾರೆ. ಬಟ್ ಸಾವಿರ ಬದುಕಿನ ಮುಂದೆ ಓಡಾಟ ನಡೆಸ್ತಾ ಇರುವಂತದ್ದು ಬಾಲಕಿ. ಸದ್ಯ ಈಗ ವೈದ್ಯರು ಕೂಡ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದಾರೆ. ಸದ್ಯ ಯಾವ್ದೇ ರೀತಿ ಅವರು ಹೇಳಕ್ ಆಗುದಿಲ್ಲ ಅಂತ ಅಲ್ಲ ವೈದ್ಯರು ತಿಳಿಸ್ತಾರಂತದ್ದು. ಮತ್ತೆ ಇನ್ನೊಂದು ಕಡೆ ಆ ವೈರು ಕಟ್ ಆಗಿ ಏನು ಹೊತ್ತಿ ಉಳಿದು ವೈರ್ ಕಟ್ ಆಗಿ ಮನೆ ಮೇಲೆ ಬಿದ್ದಿದ್ರು ಸಹ ಕೂಡಲೇ ಅಲ್ಲಿನ ಬೆಸ್ಕಾಂ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ರಾತ್ರಿ ಅಷ್ಟೊತ್ತು ಇನ್ನಷ್ಟು ದುರ್ಘಟನೆ ಇರೋದು ಕೂಡ ಬೆಸ್ಕಾಂ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಬಂದಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಒಂದು ಆರೋಪವಾಗಿರುವಂತದ್ದು. ಇನ್ನು ಇನ್ನೊಂದು ಕಡೆ ಆಕೆಯ ಪೋಷಕರು ಸಹ ಒಂದು ಆರೋಪವನ್ನು ಮಾಡ್ತಾರೆ. ಅಂದ್ರೆ ಮನೆ ಮೇಲೆ ಹೋಗಿರುವಂತಹ ಹೈಟೆನ್ಷನ್ ವೈರ್ಗಳಿಗೆ ಇತ್ತೀಚೆಗೆ ಆ ಮಳೆ ಬಂದು ಕಂಬಗಳೆಲ್ಲ ಒಂದು ವೈರ್ಗಳು ಒಂದ್ ಮೇಲೆ ಒಂದು ವೈರ್ ಬಿದ್ದಿತ್ತು. ಮತ್ತೆ ಕಂಬಗಳು ಸಹ ಒಂದು ಬಾಲಿತು. ಆದ್ರೆ ಇಷ್ಟೆಲ್ಲ ಆದ್ರೂ ಸಹ ಬೆಸ್ಕಾಂ ಅಧಿಕಾರಿಗಳು ಈಗಿನ ಸ್ಥಳೀಯ ಯಾವ್ದೇ ರೀತಿ ಒಂದು ಕ್ರಮವನ್ನು ಕೈಗೊಳ್ಳಿಲ್ಲ. ಮತ್ತೆ ಮನೆ ಮೇಲೆ ಹೈಟೆನ್ಷನ್ ವೈರ್ ಹೋಗಿ ಅಲ್ಲಿ ಆಗ ಮಳೆ ಬಂದಂತ ಸಂದರ್ಭದಲ್ಲಿ ಸಹ ಮತ್ತೆ ಬರೇ ಗಾಳಿಗೆ ಇಲ್ಲಿ ಜೋರಾಗಿ ಬಂದ್ರು ಆ ವೈರುಗಳು ಒತ್ತು ಉರಿಯೋದು ಮತ್ತೆ ಕಟ್ ಆಗಿ ಬೀಳುವಂತದ್ದು ಆಗ್ತಾನೆ ಇದಾವೆ. ಆದ್ರೆ ಇದ್ರ ಬಗ್ಗೆ ಯಾವ್ದೇ ರೀತಿ ಬೆಸ್ಕಾಂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಮತ್ತೆ ರಾತ್ರಿ ಇಂಥ ಒಂದು ಸಂಜೆ ದುರ್ಘಟನೆ ಆಗಿದೆ ಕೂಡಲೇ ನಮ್ಮ ಮಗುವನ್ನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಮತ್ತೆ ಇದು ಇಷ್ಟೊಂದು ಆದ್ರೂ ಸಹ ಯಾವ್ದೇ ರೀತಿ ಬೆಸ್ಕಾಂ ಅಧಿಕಾರಿಗಳು ಬೆಂಗಳೂರಿಗೆ ಬಂದು ಕಟ್ಟನ್ನ ಏನು ಯಾವ್ದೇ ರೀತಿ ಆಕ್ಷನ್ ತಗೊಂಡಿಲ್ಲ ಅನ್ನೋದು ಅಲ್ಲಿನ ಅವರ ಒಂದು ಸ್ಥಳೀಯರ ಆರೋಪವಾಗಿದೆ ಅಂತ. ಮತ್ತೊಂದ್ ಕಡೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದಿರುವ ಸಾವು ಬದುಕಿನ ಮಧ್ಯೆ ಬಾಲಕಿ ರೇಖಾ ಏನಿದ್ದಾಳೆ ಹೋರಾಟ ನಡೆಸ್ತಾ ಇರುವಂತದ್ದು. ಸೌಮ್ಯ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ.